ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಆದ್ ಬೀದಿ ರಂಪಾಟ ಅನ್ನೋ ಕಾರ್ಯಕ್ರಮ ಮುಂದುವರೆದಿದೆ ಅದರ ಭಾಗ ಯಡಿಯೂರಪ್ಪ ಅವರ ಪಕ್ಕಾ ಶಿಷ್ಯ ಹೊನ್ನಾಳಿಯ ಮಾಜಿ ಶಾಸಕ ಮಾಜಿ ಸಚಿವ ರೇಣುಕಾಚಾರ್ಯ ಆದ್ ಬೀದಿ ಬಿಜೆಪಿ ನಾಯಕರನ್ನ ಬಾಯಿಗೆ ಬಂದ ಬಯಕ್ ಶುರು ಮಾಡವ್ರೆ ಸಂತೋಷ್ ಜಿ ವಿರುದ್ಧ ಎಂಪಿ ರೇಣುಕಾಚಾರ್ಯ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರನ್ನ ಕಡೆಗಣಿಸುವ ಷಡ್ಯಂತ್ರ ಷಡ್ಯಂತ್ರ ರಚಿಸುವಲ್ಲಿ ಸಂತೋಷ್ ಜಿ ಯಶಸ್ಸು ಕಂಡಿದ್ರು ಜಗದೀಶ್ ಶೆಟ್ಟರ್ ಪಕ್ಷಕ್ಕಾಗಿ ಜೀವ ತೆಗೆದಿದ್ರು ಅವರ ತಂದೆ ಶಿವಪ್ಪ ಜನಸಂಘದಿಂದ ಪಕ್ಷವನ್ನು ಕಟ್ಟಿ ಬೆಳೆಸಿದವರು ಅಂಥವರಿಗೆ ಟಿಕೆಟ್ ನೀಡಲಿಲ್ಲ ಕುರುಬ ಜನಾಂಗದ ದೊಡ್ಡ ಪ್ರತಿನಿಧಿಯಾಗಿದ್ದ ಕೆ ಎಸ್ ಈಶ್ವರಪ್ಪ ಉಪಮುಖ್ಯಮಂತ್ರಿ ಆಗಿದ್ದ ಲಕ್ಷ್ಮಣ ಸವದಿ ಮೊದಲಾದವರಿಗೆ ಸಂತೋಷಿ ಟಿಕೆಟ್ ಸಿಗದಂತೆ ಮಾಡಿದ್ರು ಯಡಿಯೂರಪ್ಪ ಅವರನ್ನ ದ್ವೇಷಿಸುತ್ತಿದ್ದವರಿಗೆ ಮಾತ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ಮತ್ತು ಧರ್ಮೇಂದ್ರ ಪ್ರಧಾನ್ ಭೇಟಿ ಮಾಡುವ ಅವಕಾಶ ಕಲ್ಪಿಸಲಾಗ್ತಿತ್ತು ತಾನು ಮುಖ್ಯಮಂತ್ರಿಯಾಗಬೇಕೆನ್ನುವ ಏಕೈಕ ಉದ್ದೇಶದಿಂದ ಸಂತೋಷ್ ಗುಂಪುಗಾರಿಕೆ ನಡೆಸಿ ಎಪ್ಪತ್ತೆರಡು ಹೊಸ ಮುಖಗಳಿಗೆ ಟಿಕೆಟ್ ಕೊಡಿಸಿದ್ರು ಎಂದು ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ಅಂದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಭಾಳಷ್ಟ ಮಿಸ್ ಆಗಿತ್ತು ಅದರಲ್ಲಿ ಮಿಸ್ ಆಗೋಕ್ಕೆ ಕಾರಣ ಸಂತೋಷ್ ಜಿ ಯಡಿಯೂರಪ್ಪ ಅವ್ರನ್ನ ಯಾರ್ಯಾರು ವಿರೋಧ ಮಾಡ್ತಿದ್ರು ಅವರೆಲ್ಲರನ್ನೂ ಕರ್ಕೊಂಡು ಹೋಗಿ ಜೆ ಪಿ ನಡ್ಡಾ ಮೋದಿ ಅಮಿತ್ ಶಾನ್ ಭೇಟಿ ಮಾಡಿಸಿದ್ರು ವಿರೋಧಿಗಳಿಗೆ ಅನ್ನೋದ್ರ ಮೂಲಕ ಬಿ ಜೆ ಪಿಯ ಈ ಸೋಲಿನಲ್ಲಿ ಬಹುದೊಡ್ಡ ಪಾತ್ರ ಸಂತೋಷ್ ಜಿ ಇದು ಸೊ ಅವರಷ್ಟೇ ಅಲ್ಲ ಶೆಟ್ಟ್ರಿಗೆ ಟಿಕೆಟ್ ಸಿಗ್ದಂಗೆ ಮಾಡೋರೆ ಸೌದಿ ಟಿಕೆಟ್ ಸಿಗ್ದಂಗೆ ಮಾಡಿದ್ರು ಈಶ್ವರಪ್ಪನ ಮೂಲೆ ಗುಂಪು ಮಾಡಿದ್ರು ಅನ್ನೋದ್ರ ಮೂಲಕ ಸಂತೋಷಿ ಬಿ ಜೆ ಪಿ ಇವತ್ತಿನ ಈ ಸೋಲಿಗೆ ಈನಾಯ ನಾಯ ಸನ್ನಿವೇಶಕ್ಕೆ ಸಂತೋಷಿ ಕಾರಣ ಅಂತ ವಾಗ್ದಾಳಿ ಮಾಡವ್ರೆ ಇನ್ನೊಂದು ಕಡೆ ನಾನು ಪಾರ್ಟಿ ಬಿಟ್ಟು ಹೋಗಲ್ಲ ಕಾಂಗ್ರೆಸ್ ಸೇರಲ್ಲ ಬಿ ಜೆ ಇರ್ತೀನಿ ಅಂತ ಹೇಳ್ತಾವ್ರೆ ಬಟ್ ಯಾವಾಗ ಯಾವ ಬಣ್ಣ ಈಗ ರಾಜಕಾರಣ ಅನ್ನೋದು ಒಂದು ರೀತಿಯ ಊಸರು ಒಳಿತಾರ ಆಗ್ಬಿಟ್ಟಿದೆ ಎದೆ ಹಬ್ಬ ಸಿದ್ದರಾಮಯ್ಯ ಕಾಣ್ತಾರೆ ಅಂದಂತ ಎಮ್ ಟಿ ಬಿ ನಾಗರಾಜ್ ನಂತರ ಹೋಗಿ ಬಿ ಜೆ ಪಿ ಸೇರ್ಕೊಂಡ್ರು ಕಾಂಗ್ರೆಸ್ಸಲ್ಲಿದ್ದರು ಈ ಮೊದಲು ಸೊ ಹೀಗಾಗಿ ಯಾರನ್ನು ಯಾವುದು ಕಾರಣದ ಕೂಡ ರಾಜಕಾರಣದಲ್ಲಿ ಬೇರೆಯವ್ರನ್ನ ನಂಬೋದು ಈ ರಾಜಕಾರಣದಲ್ಲಿ ಯಾರನ್ನು ನಂಬಾರದು ಅನ್ನೋದು ಈಗಾಗಲೇ ಜನಗಳಿಗೆ ಗೊತ್ತಾಗಿದೆ ಹಾಗಾಗಿ ರೇಣುಕಾಚಾರ್ಯ ಸಾವಿರ ಹೇಳಿಕೆಗಳು ಕೊಡ್ಬೋದು ನಾನು ಹೋಗಲ್ಲ ಬಿ ಜೆ ಪಿ ಬಿಟ್ಟು ಅಂತ ಬಟ್ ಸನ್ನಿವೇಶ ಕಾಂಗ್ರೆಸ್ ಶಾಸಕರು ಚನ್ನಗಿರಿಯ ಶಿವಗಂಗಾ ಬಸವರಾಜ್ ಅವರಿಗೆ ಭೇಟಿ ಮಾಡೋಕ್ಕೆ ಸಿಗಲ್ವ ಯಾರು ಎಸ್ ಎಸ್ ಮಲ್ಲಿಕಾರ್ಜುನ್ ಮಿನಿಸ್ಟ್ರಿ ಇವರೆಲ್ಲ ಆದರೆ ಇವರು ಡಿ ಕೆ ಶಿವಕುಮಾರ್ನ ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿ ಎಸ್ ಎಸ್ ಕಲಿಮ ಮಲ್ಲಿಕಾರ್ಜುನ್ ಭೇಟಿಯಾಗಿ ಬರ್ತಾರೆ ಅವರು ಸೊ ಇದೆಲ್ಲವೂ ಕೂಡ ಒಂದು ರೀತಿ ಯಡಿಯೂರಪ್ಪ ಟೀಮ್ ಬಿ ಜೆ ಪಿಯಲ್ಲಿ ಸಂತೋಷ್ ಜಿ ವಿರುದ್ಧ ದೊಡ್ಡ ಸಮರವನ್ನು ಸಾರಿದ್ದಾರೆ ಅಂತ ಗೊತ್ತಾಗತ್ತೆ ಬಟ್ ಏನೆಯೋ ಬಿ ಜೆ ಪಿ ವರ್ಸಸ್ ಬಿ ಜೆ ಪಿ ಕಾಂಗ್ರೆಸ್ಗೆ ಒಂದು ರೀತಿಯ ಖುಷಿ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಈ ನಡುವೆ ರಾಜ್ಯ ಬಿ ಜೆ ಪಿಯ ಈ ಆದಿರಂಪಾಟ ಬೀದಿರಂಪಾಠ ಈ ಜಗಳ ಆರೋಪ ಪ್ರತ್ಯಾರೋಪ ಬಿ ಜೆ ಪಿಗೆ ಬಹುದೊಡ್ಡ ಹಿನ್ನಡೆ ಆಗಬಹುದು ಇನ್ನು ವಿಪಕ್ಷ ನಾಯಕನನ್ನು ನೇಮಕ ಮಾಡಿಲ್ಲ ರಾಜ್ಯಾಧ್ಯಕ್ಷ ನೇಮಕ ಮಾಡಿಲ್ಲ ಇದೆಲ್ಲವೂ ಕೂಡ ಒಂದು ರೀತಿಯ ದೊಡ್ಡ ಸಮಸ್ಯೆ ಆಗಬಹುದು ಒಟ್ಟಾರೆ ಸಂತೋಷಿ ಮತ್ತು ಟಾರ್ಗೆಟ್ ಆಗಿದ್ದಾರೆ ಯಾಕೆಂದರೆ ಅವರು ಇವೆಲ್ಲ ತಪ್ಪು ಮಾಡವ್ರೆ ಅಲ್ಲ ಯಡಿಯೂರಪ್ಪ ವಿರೋಧಿ ಸಂತೋಷ್ ಜಿ ಅನ್ನೋದ್ರ ಮೂಲಕ ರೇಣುಕಾಚಾರ್ಯ ರೆಬೆಲ್ ರಾಜಕಾರಣವನ್ನು ಮುಂದುವರಿಸಿದ್ದಾರೆ